ಸಮಾಜ ಸೇವೆಯನ್ನೇ ಉಸಿರಾಗಿಸಿಕೊಂಡಿರುವ ಹಲವಾರು ಸಂಘಟನೆಗಳು ನಮ್ಮ ಕಣ್ಣೆದುರಿವೆ. ಅಂತಹ ಸಂಘಟನೆಯಲ್ಲಿ ಬೆಳ್ತಂಗಡಿಯಲ್ಲಿ ಆರಂಭವಾದ ರಾಜಕೀಸರಿ ಸಂಘಟನೆಯೂ ಒಂದು. ಈ ಸಂಘಟನೆಯು ತನ್ನ ಸೇವಾ ಕಾರ್ಯವನ್ನ ನಿರಂತರವಾಗಿ ಮಾಡುತ್ತಾ ಬರುತ್ತಿದ್ದು ಜುಲೈ 23ರಂದು ಕೂಡ ಬೆಳ್ತಂಗಡಿಯ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ತನ್ನ ಸೇವಾ ಕಾರ್ಯವನ್ನ ನಡೆಸಿತು. ದಕ್ಷ ಐಪಿಎಸ್ ಅಧಿಕಾರಿ ರವಿ ಡಿ ಚಂದನ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಅಖಿಲ ಕರ್ನಾಟಕ ರಾಜಕೇಸರಿ ಟ್ರಸ್ಟ್ ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿ ತಾಲೂಕು ಇದರ ವತಿಯಿಂದ ಬೆಳ್ತಂಗಡಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸುವ ಮೂಲಕ ಸಾರ್ಥಕ ಸೇವೆಯನ್ನು ಮಾಡಿದರು. ಈ ಸಂದರ್ಭದಲ್ಲಿ ಸಾರ್ವಜನಿಕ ಆಸ್ಪತ್ರೆಯ ವೈದ್ಯರಾದ ಡಾಕ್ಟರ್ ಪ್ರಜ್ಞಾ, ಪ್ರಭಾರ ಶುಶ್ರೂಷ ಅಧೀಕ್ಷಕರಾದ ಶ್ರೀಮತಿ ಡಾಕ್ಟರ್ ಜಾಯ್ ಫೆರ್ನಾಂಡಿಸ್, ತಾಲೂಕು ಆರೋಗ್ಯಾಧಿಕಾರಿ ಕಚೇರಿಯ ಕಾರ್ಯಕ್ರಮ ಸಂಯೋಜಕರಾದ ಅಜಯ್, ರಾಜಕೇಸರಿ ಸಂಸ್ಥಾಪಕರಾದ ದೀಪಕ್ ಜಿ ಬೆಳ್ತಂಗಡಿ, ತಾಲೂಕು ಅಧ್ಯಕ್ಷರಾದ ಕಾರ್ತಿಕ್, ಸದಸ್ಯರುಗಳಾದ ನವೀನ್ ಇಂದಬೆಟ್ಟು, ಗುರುಪ್ರಸಾದ್ ಕೋಟ್ಯಾನ್, ಸಂದೇಶ್, ಉಮೇಶ್, ನಾಗೇಶ್ ಬಿ, ಸುಪ್ರೀತ್, ವಿಜಯ್, ಲೋಕೇಶ್ ಸಬರಬೈಲು, ಚಂದ್ರ, ಸುಬ್ರಹ್ಮಣ್ಯ, ಆಸ್ಪತ್ರೆ ಸಿಬ್ಬಂದಿ ವರ್ಗ ಮೊದಲಾದವರು ಉಪಸ್ಥಿತರಿದ್ದರು. ಇವತ್ತು ರವಿ ಡಿ ಚನ್ನವರ್ ಇವರ ಒಂದು ಹುಟ್ಟಿದಬ್ಬದ ಪ್ರಯುಕ್ತವಾಗಿ ಬೆಳ್ತಂಗಡಿ ಸರಕಾರಿ ಆಸ್ಪತ್ರೆಯಲ್ಲಿ ಹಣ್ಣು ಹಂಪಲ ವಿತರಣೆ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ. ಈಗಾಗಲೇ ಒಳಗಿನಿರುವಂಥ ಎಲ್ಲ ರೋಗಿಗಳಿಗೆ ಹಣ್ಣು ಹಂಪಲನ್ನು ವಿತರಿಸಿದ್ದೇವೆ. ಹಾಗೆ ನಮ್ಮ ರವಿ ಡಿ ಸರ್ ಹುಟ್ಟಿದಬ್ಬ ಕೂಡ ಅವರಿಗೆ ಕೂಡ ತುಂಬ ಹೃದಯದ ಹುಟ್ಟಿದಬ್ಬದ ಶುಭಾಶಯಗಳನ್ನು ನಾವು ಈ ಮುಖಲ ಕೋರ್ತಾ ಇದ್ದೇವೆ ಸರ್. ದಷ್ಟ ಅಧಿಕಾರಿ DSP ರವಿ ಚನ್ನವರ್ ಇವರ ಹುಟ್ಟುಹಬ್ಬವನ್ನು ಪೇಷಂಟ್ಗಳಿಗೆ ಹಣ್ಣು ಹಂಪಲು ಕೊಡುವ ಮೂಲಕ ಇವತ್ತು ಅವರ ಹುಟ್ಟುಹಬ್ಬವನ್ನು ಆಚರಿಸಿದಂಥ ರಾಜಕೀಯಸರಿ ತಂಡ ಬೆಳ್ತಂಗಡಿಯ ಒಂದು ಸಾಮಾಜಿಕ ಕಳಕಳಿಯನ್ನು ಹೊಂದಿಕೊಂಡು ಸಮಾಜದಲ್ಲಿ ಅನೇಕ ಒಳ್ಳೆಯ ಕಾರ್ಯಗಳನ್ನು ಮಾಡ್ತಾ ಬರುತ್ತಿರುವಂತಹ ರಾಜಕೀಯಸರಿ ತಂಡ ಇವತ್ತು ಈ ಒಂದು ಒಳ್ಳೆಯ ರೀತಿಯಲ್ಲಿ ಅವರ ಹುಟ್ಟುಹಬ್ಬವನ್ನು ಆಚರಿಸಿದೆ. ಇವರಿಗೆ ನಮ್ಮ ಆರೋಗ್ಯ ಇಲಾಖೆಯ ಪರವಾಗಿ ತುಂಬ ಹೃದಯದ ಧನ್ಯವಾದವನ್ನು ಅರ್ಪಿಸುತ್ತಿದ್ದೇನೆ. ಇವರು ಕೋವಿಡ್ ಟೈಮಲ್ಲಾಗಿರ್ಬೋದು, ಇತರ ಟೈಮ್ಗಳಲ್ಲಾಗಿರ್ಬೋದು, ರಾಜಕೀಯಸರಿ ತಂಡದ ಎಲ್ಲ ಸದಸ್ಯರು ಆರೋಗ್ಯ ಇಲಾಖೆಗೆ ಹಲವು ರೀತಿಯಲ್ಲಿ ಸ್ಪಂದನೆಯನ್ನು ನೀಡಿದ್ದಾರೆ. ಇವರ ಈ ಒಂದು ಸಹಕಾರವನ್ನು ನಾವ್ಯಾವತ್ತು ಮರೀಲಿಕ್ಕಿಲ್ಲ. ಇವರ ಸಹಕಾರವನ್ನು ಮುಂಚೆಯೂ ಹೀಗೆ ಕೋರ್ತಾ ಇದ್ದೇನೆ. ಹಾಗೆ ದಷ್ಟಾಧಿಕಾರಿ DSP ರವಿ ಚನ್ನವರವರು ಇವರ ಹುಟ್ಟುಹಬ್ಬಕ್ಕೆ ನಮ್ಮಿಂದಲೂ ಅವರ ಹುಟ್ಟುಹಬ್ಬಕ್ಕೆ ಶುಭಾಶಯವನ್ನು ಕೋರ್ತಾ ಇದ್ದೇನೆ. ನೀವು ನಮ್ಮೂರಿನ ಇನ್ನಷ್ಟು ಹೊಸ ಸುದ್ದಿಗಳನ್ನ ವೀಕ್ಷಿಸಬೇಕೆ? ಹಾಗಾದ್ರೆ ಈಗಲೇ ನಮ್ಮೂರ ಸುದ್ದಿ YouTube ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.